बात एस्ट आयत नान डिफ्रेंट आगदिया हाँ हैप्पी हाँ नड़ी रही तीन ನನಗೆ ನೆನ್ನೆ ಹಾಕಿದ್ದಲ್ಲ ಆ ತರ ಬೇಡ ಏನಾದರೂ ಡಿಫ್ರೆಂಟ್ ಆಗಿ ಹಾಕು ಅಂತೆ ಏನಪ್ಪ ಈ ಚಿಕ್ಕ ಹುಡುಗಿಗೆ ದಿನ ಹೋಗಿ ಡಿಫ್ರೆಂಟ್ ಆಗಿ ಹಾಕೋದು ಮನೇಲಿ ಇದ್ರೂ ಇದಕ್ಕೆ ಸ್ಟೈಲ್ ಬೇಕು ನೋಡ್ರಿ ಇವತ್ತು ಸೈಡಲ್ಲಿ ಇದಕ್ಕೆ ಏನಂತಾರೆ ಸೈಡ್ ಏನೇ ಅಲ್ಲ ಇದಕ್ಕೇನೋ ಒಂದು ಫ್ರೆಂಚ್ ಫ್ಲಾಟ ಏನೋ ಹೇಳ್ತಾರೆ ಈ ಕಡೆ ಬಾ ಕಾಣುತ್ತೆ ನೋಡ ನಿಂತ್ಕೋ ಹಂಗೆ फ्रेंच ब्रेड नोड़ी हिंग हाकदीनवत एणे हचदू स्टैल मनलू स्टैल नानू आचे हमें हाँता बटने को आर तिंग वो सारी चिखद आर तिंग इना हमी ओके नान तपे सानू करेक्ट है ಅದಕ್ಕೆ ಟೈಟ್ ಆಗಿಬಿಡುತ್ತಲ್ಲ ಅಂತ ಕೊಟ್ಬಿಡಿದಿನಿ ಮನೆಲೇ ಜೀನ್ಸ್ ಟಾಪ್ ಆಚೆ ಎಲ್ಲೂ ಹೋಗಂಗಿಲ್ಲ ಮನೆಲೇ ಎಂಜಾಯ್ ಮಾಡು ನಡಿ ಏನು ಊಟ ಅಲ್ಲ ತಿಂಡಿ ತಿಂಡಿ ಏನು ತಿಂಡಿ ಉಪ್ಪಿಟ್ಟು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಚೈತ್ರ ತುಂಬ ಗ್ಯಾಪ್ ಆದಮೇಲೆ ಇವತ್ತು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನು ಸೋಮವಾರ ಬಂದು ವಿಡಿಯೋ ಪೋಸ್ಟ್ ಮಾಡಿದೆ ಅದಾದ ಮೇಲೆ 3 ಡೇಸ್ ಗ್ಯಾಪ್ ಆಯಿತು ಇವತ್ತು ಶುಕ್ರವಾರ ಇವತ್ತು ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಿಮ್ಮಲ್ಲಿ ಕೇಳಿದ್ರಿ ಕೂಡಾನು ಯಾಕೆ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ವಿಡಿಯೋಸ್ ಹಾಕಿಲ್ವಲ್ಲ ಅಂತ ನನಗೆ ಎವ್ರಿ ಮಂತ್ ಈ ಸಿಚುವೇಶನ್ ನಾನು ಫೇಸ್ ಮಾಡ್ತೀನಿ ಅದು ನಿಮಗೂ ಗೊತ್ತಿರಬೇಕು ತುಂಬ ಫಾಲೋವರ್ ನನ್ನ ರೆಗ್ಯುಲರ್ ಫಾಲೋವರ್ ಆಗಿದ್ರೆ ಗೊತ್ತಿರುತ್ತೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ ಎವ್ರಿ ಮಂತ್ ಐ ಟೇಕ್ ಅ ಬ್ರೇಕ್ ಬಟ್ ಸಮ್ಟೈಮ್ಸ್ ನಾನು ವಿಡಿಯೋಸ್ನ ಪ್ಲ್ಯಾನ್ ಮಾಡಿ ಮೊದಲೇ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಬಟ್ ಈ ಸರಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕೆ ಕನ್ಫ್ಯೂಷನ್ ಅಂದರೆ 2 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದರೂ ಸೋಮವಾರ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ಇನ್ನೂ ಆಗಿರಲಿಲ್ಲ ಸೊ ಸಂಜೆ ರಾತ್ರಿ ಅಷ್ಟೊತ್ತಿಗೆ 2 ಲ್ಯಾಕ್ ಆದರು ಅದಕ್ಕೆ ನಾನು ಏನಂತ ಅಂದ್ಕೊಂಡೆ ಓಕೆ ನಾಳೆ ಲೈವ್ ಹೋಗೋಣ ಅಂದರೆ ಮಂಗಳವಾರ ಲೈವ್ ಹೋಗೋಣ ಲೈವ್ ಹೋಗಾದಮೇಲೆ ಆಮೇಲೆ ವಿಡಿಯೋನ ಶೂಟ್ ಮಾಡೋಣ ಅಂತ ನಾನು ಮೊದಲೇ ಮಾಡಿದ್ದ ವಿಡಿಯೋನ ಎಡಿಟ್ ಮಾಡಿರಲಿಲ್ಲ ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಯಾವುದು ವಿಡಿಯೋ ಎಡಿಟ್ ಮಾಡಿರಲಿಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಲೈವ್ ಬರೋದಕ್ಕೂ ಆಗಲಿಲ್ಲ ಮಂಗಳವಾರದಿಂದಲೇ ನಾನು 3 ಡೇಸ್ ಗ್ಯಾಪ್ ತೊಗೊಂಡೆ ಹಾಗಾಗಿ ಈ ಸರಿ ಈ ಥರ ನಾನು ವಿಡಿಯೋ ಹಾಕಿದೆ ಗ್ಯಾಪ್ ಆಯಿತು ಅದು ಒಂದು ರೀಸನ್ ಈಗ ನಾನು ಲೈವ್ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಇವತ್ತು ಶುಕ್ರವಾರ ಲೈವ್ ಹೋಗ್ತಾ ಇದ್ದೀನಿ ಸಡನ್ ಲೈವ್ ನಾನು ಆ್ಯಕ್ಚುಲಿ ಯೂಶ್ವಲಿ ಮಂಡೇ ಮುಂಚೆನೆ ತಿಳಿಸ್ತಾ ಇದ್ದೆ ಬಟ್ ತುಂಬ ದಿನ ಆಗೋಯಿತು ನಾನು ಲೈವ್ ಬಂದು ಇದು ಸಡನ್ ಲೈವ್ ಬರೋಣ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಈಗ ಸಡನ್ ಲೈವ್ ಹೋಗೋಣ ಅಂತ ಡಿಸೈಡ್ ಮಾಡಿ ರೆಡಿಯಾಗಿದ್ದೀನಿ ಸೊ ಈಗ ಲೈವ್ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ ನಿನ್ನ ಮೀಟ್ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರಾಜೇಶ್ ತುಳಜಾಬಾಯ್ ಟಿ ಹೆಚ್ ಇವ್ರದ ಚೈತ್ರ ಸಿ ಹೆಚ್ ಐ ಟಿ ಹೆಚ್ ಆರ್ ಪಕ್ಕದಲ್ಲಿ ಕೇಸ್ ಇರೋದ್ರಿಂದ ನಾವು 100-200 ಫೀಟ್ ನಾವು ಸರೌಂಡಿಂಗ್ ಫುಲ್ ಅವೇರ್ನೆಸ್ ಹೇಳ್ಬೇಕು ಹೆಲ್ತ್ ಎಜುಕೇಶನ್ ಹೇಳ್ಬೇಕು ಮಾಸ್ಕ್ ಕಡ್ಡಾಯ ಅಂತಾರೆಲ್ಲ ಹೇಳಬೇಕು ಅಲ್ವಾ ಮತ್ತೆ ಅದೇ ತರ ಸರ್ವೆ ಮಾಡುವಾಗ ಚಿಕ್ಕ ಪಾಪ ಇದ್ರು ಪ್ರೆಗ್ನೆಂಟ್ ಇದ್ರು ಒಟ್ಟೊಟ್ಟಿಗೆ ಎಲ್ಲಾನು ಹೇಳ್ತೀವಿ ನೋಡಿದ್ರಲ್ಲ ಈಗ ಯಾರು ಬಂದಿದ್ರು ಅಂತ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಪಾಸಿಟಿವ್ ಕೇಸ್ ಆಗಿದೆ ಅದೇನು ಬೇಜಾರು ಮಾಡ್ಕೊಳ್ಬೇಕೋ ಅಥವಾ ಟೆನ್ಷನ್ ತಗೊಳ್ಬೇಕೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನೋ ಒಂಥರ ಪಾಸಿಟಿವ್ ಕೇಸ್ ಎಲ್ಲೋ ಇತ್ತು ಈಗ ನಮ್ಮ ಪಕ್ಕನೇ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ತುಂಬ ನಿಯರ್ ಆಗ್ತಾ ಇದೆ ಅಂತ ಒಂದು ಕಡೆ ಭಯ ಆಗುತ್ತೆ ಏನು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಫೀಲ್ ಆಗ್ತಿದೆಯೋ ಆ ಬಿಲ್ಡಿಂಗಲ್ಲಿ ಇರೋರ್ಗೆ ಏನು ಫೀಲ್ ಆಗ್ತಿದೆಯೋ ಅದಕ್ಕೋಸ್ಕರ ಅವರು ಎಲ್ಲ ಕಡೆ ಹೋಗ್ಬಿಟ್ಟು ಸರ್ವೆ ಮಾಡ್ತಾ ಇದಾರಂತೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಬಂದಿದ್ದು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಹೇಳಿದ್ಲಲ್ಲ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಒಂದು ಕೇಸ್ ಆಗಿತ್ತು ಅಂತ ಅಕ್ಕಪಕ್ಕ ಸರ್ವೆ ಮಾಡ್ತಾರೆ
ಸೋ ಈ ತರ ಯಾರಾದರೂ ಬಂದಾಗ ಗಾಬರಿ ಪಡ್ಕೋಬೇಡಿ ಯಾಕಂದ್ರೆ ನ್ಯೂಸ್ ಅಲ್ಲೆಲ್ಲ ತೋರಿಸ್ತಾ ಇದ್ರು ಆಶಾ ಟ್ರಸ್ಟ್ ಇಂದಾಗ ಹೋದ್ರೆ ಅವರಿಗೆ ಹೊಡಿಯೋದು ಬಡಿಯೋದು ಇಲ್ಲ ಕೋಆಪರೇಟ್ ಮಾಡಲ್ಲ ಆ ತರ ಎಲ್ಲ ನಡೆದಿದ್ದ ಇನ್ಸಿಡೆಂಟ್ ಇದೆ ಆಶಾ ಕಾರ್ಯಕರ್ತರು ಸೋ ದಯವಿಟ್ಟು ಇವರು ಆಶಾ ಕಾರ್ಯಕರ್ತರಲ್ಲ ಬಂದಿದ್ದು ಗವರ್ನಮೆಂಟ್ ಹಾಸ್ಪಿಟಲ್ ಇಂದ ಬಂದಿದ್ದು ಬಟ್ ಈ ತರ ಬಂದಾಗ ಪ್ಲೀಸ್ ಕೋಆಪರೇಟ್ ಮಾಡಿ ಅವರ ಜೊತೆ ಏನಿದೆ ಡೀಟೇಲ್ಸ್ ಹೇಳಿ ಅಷ್ಟೇ ಅವರು ಸರ್ವೆ ಮಾಡ್ಕೊಂಡು ಬರ್ಕೊಂಡು ಹೋಗ್ತಾರೆ ಅದೇ ಅವರೆಲ್ಲ ಮಾಡೋದು ನಮಗೆ ಒಳ್ಳೆಯದೋಸ್ಕರ ಅಷ್ಟೇ ಇನ್ನೇನಿಲ್ಲ ಏನು ಹೆದರಿಕೆ ಇಲ್ಲ ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಈಗ ಆಲ್ರೆಡಿ ತುಂಬ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಯಾವ ತರ ಮೆಜರ್ಸ್ ತಗೋಬೇಕು ಏನು ಅಂತ ಅಂದ್ರೆ ಅದ ನೋಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಹೊರತು ಈಗ ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಬಂದಿದೆ ಅಂದ್ರೆ ಎಷ್ಟು ಭಯ ಆಗೋದಿಲ್ಲ ಆ ವಿಡಿಯೋಸ್ಗಳು ಎಲ್ಲಿ ನಾವು ನೋಡಿದೀವಲ್ಲ ಈ ತರ ಮಾಡಬೇಕು ಈ ತರ ಭಯ ಪಟ್ಕೊಳ್ಬೇಡಿ ಅಂತ ಹೇಳ್ತಾರಲ್ಲ ಅದನ್ನ ನೋಡಿದಾಗ ಓಕೆ ನಾವು ಸ್ವಲ್ಪ ಮಾಡ್ಕೊಳ್ಬೋದು ಏನು ಭಯ ಪಟ್ಕೊಳ್ಳೋಂಗೆ ಇಲ್ಲ ಅಂತ ಅನ್ಸುತ್ತೆ ಸೊ ನೀವು ನೋಡಿದ್ದೀರಾ ಅನ್ಕೊಂಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಹೇಳಿ ನಾನು ನೋಡಿರೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಹೇಳ್ತೀನಿ ಅವರೆಲ್ಲ ಏನು ಅಂತ ಹೇಳಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಡಾಕ್ಟರ್ಸ್ ಆ್ಯಂಡ್ ಯಾರು ಪಾಸಿಟಿವ್ ಬಂದು ಕ್ಯೂರ್ ಆಗಿದ್ದಾರೋ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಅದನ್ನೆಲ್ಲ ನೀವು ನೋಡಿದರೆ ಓಕೆ ನೋಡಿಲ್ಲ ಅಂದರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್ ಈಗ ಲೈವ್ ಮುಗಿಸಿ ಬಂದಿದ್ದೀನಿ ಗಂಟಲು ತುಂಬಾ ಒಣಗ್ತಾ ಇತ್ತು ಹಾಗಾಗಿ ಎಂಡ್ ಮಾಡಿದೆ ಇಲ್ಲ ಅಂದಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ಬೋದಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು ನಾನು ಸಡನ್ನಾಗಿ ಯಾರಿಗೂ ಏನು ಇನ್ಫಾರ್ಮ್ ಮಾಡಿದೆ ಲೈವ್ ಬಂದಿದೆ ಆದ್ರೂ ತುಂಬ ಜನ ಲೈವ್ನ ಜಾಯಿನ್ ಆಗಿದ್ರಿ ಥ್ಯಾಂಕ್ ಯು ಖುಷಿ ಆಗುತ್ತೆ ಆ ಥರ ಬಂದಾಗ ನನಗೋಸ್ಕರ ಎಷ್ಟೊಂದು ಜನ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ದಟ್ ಶೋಸ್ ಹೌ ಮಚ್ ಯು ಲವ್ ನನಗದು ಫೀಲಿಂಗ್ಸಲ್ಲಿ ನಿಮಗೆ ವರ್ಡ್ಸಲ್ಲಿ ಹೇಳೋದಕ್ಕಾಗ್ತಾ ಇಲ್ಲ ಐ ಕ್ಯಾನ್ ಫೀಲ್ ದಟ್ ಆದರೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾ ಇಲ್ಲ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಇದೇ ಖುಷಿಗೆ ನಾನು ಗಿವ್ ಅವೇ ಕೂಡ ಅನೌನ್ಸ್ ಮಾಡಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಒಂದು ವಾರ ತನಕನೂ ನೀವು ನನಗೆ ಮೇಲ್ ಮಾಡ್ಬೋದು ಅಂತ ಕಾಂಟೆಸ್ಟ್ ಅಂತ ಒಂದು ಸಣ್ಣ ಒಂದು ಏನಂತಾರೆ ಕಾಂಟೆಸ್ಟ್ ನೆಸೆಸರಿ ಇರಲಿಲ್ಲ ಯಾಕಂದರೆ ನಾನು ಕೇಳಿರೋ ಕ್ವೆಶನ್ ಏನು ಟಫ್ ಏನಲ್ಲ ತುಂಬಾ ಈಸಿ ಎಲ್ಲರೂ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ನನಗೆ ಲೈವ್ ಎಂಡ್ ಮಾಡೋ ಮುಂಚೆನೇ ಮೇಲ್ಗಳು ಬಂದುಬಿಟ್ಟಿತ್ತು 10-20 ಮೇಲ್ ಬಂದಿತ್ತು ಅಷ್ಟೊಂದು ಈಸಿ ಕ್ವೆಶನ್ ಕೇಳಿದ್ದೀನಿ ಸೊ ನೀವು ನೋಡಿ ಲೈವ್ ಮಿಸ್ ಮಾಡಿದರೆ ಏನು ಕ್ವೆಶನ್ ಕೇಳಿದ್ದೀನಿ ಅಂತ ಅದರಲ್ಲಿ ನಾನು ಏನು ಗಿವ್ ಅವೇ ಕೊಡ್ತಾ ಇದ್ದೀನಿ ಅಂತ ತೋರಿಸಿರ್ಲಿಲ್ಲ ತೋರಿಸ್ತೀನಿ ಈ ವಿಡಿಯೋ ಎಂಡ್ ಮಾಡೋ ಮುಂಚೆ ತೋರಿಸ್ತೀನಿ ಏನು ಅಂತ ಅದು ರಾಜೇಶ್ ಅವರ ಆಫೀಸ್ ರೂಮಲ್ಲಿದೆ ಅದನ್ನು ತಂದು ತೋರಿಸ್ತೀನಿ ಸೊ ಇದನ್ನು ಇನ್ಫಾರ್ಮ್ ಮಾಡಬೇಕಿತ್ತು ಆಯಿತು ಈಗ ನೋಡೋಣ ನೆಕ್ಸ್ಟ್ ನಮ್ಮ ದಿನ ಹೇಗೆ ಹೋಗುತ್ತೆ ಅಂತ ಟೈಮ್ ಈಸ್ 2:00 ನಾನು ಲೈವ್ ಬಂದಿದ್ದು 12 ಗಂಟೆಗೆ ಮುಗಿಸಿದ್ದು 12:30 ಸೊ ಆಲ್ರೆಡಿ ನನಗೆ 108 ಮೇಲ್ಸ್ ರಿಸೀವ್ ಆಗಿದೆ ಸೊ ನೀವಿನ್ನು ಮೇಲ್ ಮಾಡಿಲ್ಲ ಅಂದರೆ ಡೂ ಪಾರ್ಟಿಸಿಪೇಟ್ ಆ್ಯಂಡ್ ಮೇಲ್ ಮೀ ಹಾಗೆ ಇನ್ನೂ ಬಂತು 2 ಈಗ ರಾಜೇಶ್ ಅವರ ಕಿಚನಲ್ಲಿದ್ದಾರೆ ಏನು ಮಾಡೋದಕ್ಕೆ ಕಬಾಬ್ ಮಾಡೋದಕ್ಕೆ ಗೊತ್ತಿಲ್ಲ ನೀವು ಮಾಡ್ಕೊಡಿ ನೀವು ಮಾಡ್ಕೊಡಿ ಅಂತ ಕೇಳ್ತಾ ಇದ್ಲು ಅದಕ್ಕೆ 2-3 ತಿಂಡಿ ಭಾವಿಸ್ಕೊಬಿಟ್ಟಿದ್ದಾಳೆ ನಾನೇ ಮಾಡ್ಕೊಡ್ಬೇಕಂತೆ ಒಂದು ಇದು ಇನ್ನೊಂದು ಚುರುಮುರಿ ಮಸಾಲ ಅಲ್ಲ ಟೊಮೆಟೊ ಮಸಾಲ ಅದನ್ನ ಮಾಡ್ಕೊಡ್ಬೇಕಂತೆ ಇನ್ನೊಂದು ಪಾನಿಪುರಿ ಅದನ್ನ ನಾನ್ ಮಾಡ್ಕೊಡ್ಬೇಕಂತೆ ಅವ್ರ ಅಮ್ಮ ಮಾಡ್ಕೊಟ್ರೆ ಬೇಡ ಅಂತ ಚೆನ್ನಾಗಿರಲ್ವಂತೆ ಹಂಗೇನಿಲ್ಲ ಟ್ರೈ ಮಾಡೋಣ ಕಬಾಬ್ ಮಾಡೋದನ್ನು ಯಾವತ್ತೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಏನಿಲ್ಲ ತೇಜು ಪೌಡರ್ ಮಿಕ್ಸ್ ಮಾಡಬೇಕಷ್ಟೇ ಆದರೆ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ನ ಸೇರಿಸ್ಬಿಟ್ಟು ಫ್ರೈ ಮಾಡಿದಾಗ ಕಬಾಬ್ ಕೂಡ ಕ್ರಿಸ್ಪಿಯಾಗಿ ಒಂಥರ ಬಿಸ್ಕೆಟ್ ತಿಂತಾ ಇದ್ದೀವೇನೋ ಅನಿಸುತ್ತೆ ತಿಂತಾಗಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಆ ಥರ ಇರುತ್ತೆ ಸೊ ನೀವು ಟ್ರೈ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ಇವತ್ತು ನಮ್ಮ ರಾಜೇಶ್ ಅವರ ರೆಸಿಪಿ ನಾ ನಿಮ್ಗೆ ಗೊತ್ತಾ ಏನೇನು ಹಾಕೋದು ಅಂತ ಗೊತ್ತಾ ನಾ ಏನು ಹೇಳೋದ್ಬೇಕಿಲ್ಲ ಟಕ್ಮಟ ಗೊತ್ತು ನಾನು ಮಾಡ್ಕೊಡ್ತೀನಿ ತಿಂದು ನೋಡಿ ಟೇಸ್ಟ್ ನೋಡಿ ಸೊ ಹಾಗಿದ್ರೆ ನಾನು ಇವತ್ತು ರೆಸಿಪಿ ಶೇರ್ ಮಾಡೋದಿಲ್ಲ ಅಲ್ವಾ ಅಲ್ಲ ರಾಜೇಶ್ ಮಾಡ್ತಾ ಇರೋದ್ರಿಂದ ತಿಂದು ನೋಡಿಬಿಟ್ಟು ಇನ್ನೊಂದು ದಿನ ಯಾವಾಗಲಾದರೂ ಹೇಳ್ತೀನಿ ಹೇಗೆ ಮಾಡೋದು ಅಂತ ಬಟ್ ಫ್ರೈ ಮಾಡಬೇಕಾದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ ಅದನ್ನು ಬೇಕಾದರೆ ನಾನು ತೋರಿಸ್ತೀನಿ ಅದು ನಾನು ಯೂಶ್ವಲಿ ಮಾಡೋದು ನಮ್ಮ ಮಾವನಿಗೂ ತುಂಬ ಇಷ್ಟ ಅವ್ರು ಚಿಕನ್ ಯೂಶ್ವಲಿ ಇಷ್ಟಪಡೋಲ್ಲ ಆದರೆ ನಾನು ಮಾಡಿದ ಕಬಾಬ್ ತುಂಬ ಇಷ್ಟಪಡ್ತಾರೆ ಸೊ ಅವ್ರು ಬಂದಾಗ ಮಾಡೋಣ ಮಾಡಿದಾಗ ತೋರಿಸೋಣ ಅಂದ್ಕೊಂಡಿದ್ದೆ ಅವ್ರು ಬಂದೇ ಇಲ್ಲ ನಾನು ತೋರಿಸೇ ಇಲ್ಲ ನಿಮಗೆ
ಕೊರೋನಾ ಮುಗಿಯೋ ತನಕ ಯಾರು ಎಲ್ಲೂ ಹೋಗಿಲ್ಲ ಆತರ ಆಗಿದೆ ಅದಕ್ಕೆ ಇವತ್ತು ಅದೇ ತುಂಬಾನೇ ದಿನಗಳಾಗಿಬಿಟ್ಟಿತ್ತು ನಾವು ಕಬಾಬ್ ಮಾಡಿ ಅದಕ್ಕೆ ಇವತ್ತು ಮಾಡ್ತಾ ಇದ್ದಾರೆ ರಾಜೇಶ್ ಅವರು ಫ್ರೈ ಮಾಡಬೇಕಾದ್ರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಶ್ರಾವಣ ಹರ್ತ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೆ ಏನೆಲ್ಲ ಬೈಕೆಗಳಿದೆ ಅದನ್ನೆಲ್ಲ ತಿನ್ನು ಪೂರೈಸ್ಕೊ ಬಿಡಬೇಕು ಇನ್ನು ಒಂದು ಗಣಪತಿ ಹಬ್ಬ ಆಗತ ಅನ್ಕರು ನೋ ನಾನ್ ವೆಜ್ ನೋ ಎಗ್ ನಥಿಂಗ್ ನಾನು ಗಿವ್ ಅವೇ ಅಲ್ಲಿ ಏನು ಕೊಡ್ತಾ ಇದೀನಿ ಆಸ್ ಅ ಗಿವ್ ಅವೇ ಅಂದ್ರೆ ದಿಸ್ ಪ್ಯಾಲೆಟ್ ಇದು ಎಸ್ಕ್ಯೂದು 3-in-1 ಪ್ಯಾಲೆಟ್ ಇದು ಏನಂತಾರೆ ಕನ್ಸೀಲರ್ ಕಾಂಟೂರ್ ಕಲರ್ ಕರೆಕ್ಟರ್ ಪ್ಯಾಲೆಟ್ ಈ ತರ ಪ್ಯಾಲೆಟ್ಸ್ ನನ್ನ ಹತ್ರ ತುಂಬಾ ಇದೆ ಯೂಶುವಲಿ ಏನಾಗುತ್ತೆ ಎಷ್ಟು ಶೇಡ್ಸ್ ಇದೆಯೋ ಅಷ್ಟೆಲ್ಲಾನು ಕಳಿಸಿರ್ತಾರೆ ನಾನು ಇದು ಒಂದು ಶೇಡ್ನ ಯೂಸ್ ಮಾಡಿದ್ದೀನಿ ನನಗೆ ಯಾವ್ದು ಸೂಟ್ ಆಗುತ್ತೋ ಅಂತ ಇದು ಅಂಡರ್ ಐಸ್ಗೆ ಡಾರ್ಕ್ ಸರ್ಕಲ್ ಇರ್ತಲ್ಲ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು ಇದು ಕಾಂಟೋರ್ ಮಾಡ್ಕೊಳ್ಳೋದು ಇದು ಕಲರ್ ಕರೆಕ್ಟರ್ ಎಲ್ಲಾದರೂ ಆಕ್ನೆ ಮಾರ್ಕ್ಸ್ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡೋದು ಸೊ ಈ ಥರ ಪ್ಯಾಲೆಟ್ಸ್ ನನ್ನ ಹತ್ರ ತುಂಬ ಇದೆ ಇದು ಶೇಡ್ ನಂಬರ್ 8 ಸೊ ಫಸ್ಟಿಂದ ಹಿಡಿದು ಎಲ್ಲಿ ತನಕ ಇದೆಯೋ ಶೇಡ್ಸ್ ಎಲ್ಲನೂ ನಾನು ನಿಮಗೆ ಅನೌನ್ಸ್ ಮಾಡ್ತೀನಲ್ಲ ವಿನ್ನರ್ಸು ಆವಾಗ ತಿಳಿಸ್ತೀನಿ ನೀವು ಅದರಲ್ಲಿ ಚೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಸೂಟ್ ಆಗುತ್ತೋ ಅಂತ ಸೊ ಅದನ್ನು ನಾನು ಕಳಿಸ್ಕೊಡ್ತೀನಿ ಇದರಲ್ಲಿ ಒಂದು ಬ್ರಷ್ ಇದೆ ಈ ಬ್ರಷ್ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ಳೋದು ಲಾಸ್ಟ್ ವಿಡಿಯೋಲಿ ನಾನು ಗಾರ್ಲಿಕ್ ಬ್ರೆಡ್ ಮಾಡಿದ್ದೆ ಅದನ್ನು ಹೇಗೆ ಮಾಡೋದು ಅಂತ ತುಂಬ ಜನ ಕೇಳಿದ್ದೀರಾ ಸೊ ಇವತ್ತು ಹೇಳ್ತಾ ಇದ್ದೀನಿ 3-4 ಸ್ಪೂನಷ್ಟು ಬಟರ್ ತೊಗೊಳ್ಬೇಕು ಅದು ಸಾಫ್ಟ್ ಆಗಿರಬೇಕು ಇದಕ್ಕೆ 1 ಟೀಸ್ಪೂನಷ್ಟು ಗ್ರೇಟ್ ಮಾಡ್ಕೊಂಡಿರೋ ಅಂದರೆ ತುರ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆಯಷ್ಟು ಇಷ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಜಸ್ಟ್ ಲೈಕ್ ನಾವು ಜ್ಯಾಮ್ ಹಚ್ತೀವಲ್ಲ ಬ್ರೆಡ್ಗೆ ಅದಕ್ಕೆ ಹಚ್ಚೋದು ಅಷ್ಟೇ ನಾನು ಎರಡು ಸೈಡು ಹಚ್ಚಿಬಿಟ್ಟು ಆಮೇಲೆ ಗ್ರಿಲ್ ಮಾಡಿದ್ದೆ ಅಂದರೆ ಓವನಲ್ಲಿ ಪಿಜ್ಜಾ ಜೊತೆನೇ ಇಟ್ಟಿದ್ದೆ ಸೊ ಅದು ಒಂದು ಪ್ರಾಬ್ಲಮ್ ಆಯಿತು ಕೆಳಗಡೆ ಪೋರ್ಷನ್ ಏನು ಬಟರ್ ಹಚ್ಚಿದ್ದು ಅದು ಮೆಲ್ಟ್ ಆಗಿಬಿಟ್ಟು ಸೋರ್ತಾ ಇತ್ತು ಸೊ ನೀವು ಗ್ರಿಲ್ ಮಾಡೋ ಹಾಗಿದ್ರೆ ಒಂದು ಕಡೆ ಮಾತ್ರನೇ ಟಾಪಲ್ಲಿ ಮಾತ್ರನೇ ಹಚ್ಚಿ ಬಾಟಮಲ್ಲಿ ಹಚ್ಚೋದಕ್ಕೆ ಹೋಗಬೇಡಿ ಇನ್ ಕೇಸ್ ನಾವು ಗ್ರಿಲ್ ಮಾಡ್ತಾ ಇಲ್ಲ ತವಾದಲ್ಲಿ ಟೋಸ್ಟ್ ಮಾಡ್ತೀವಿ ಅಂದರೆ ಎರಡೂ ಕಡೆ ಹಚ್ಚಿಬಿಟ್ಟು ಟೋಸ್ಟ್ ಕೂಡ ಮಾಡ್ಕೊಳ್ಬೋದು ನಾನು ಇದನ್ನು ಓವನಲ್ಲಿ 200 ಡಿಗ್ರಿಯಲ್ಲಿ ಒಂದು 5 ಮಿನಿಟ್ಸ್ ಇಟ್ಟಿದ್ದೆ ಕಬಾಬ್ ಫ್ರೈ ಮಾಡಬೇಕಾದ್ರೆ ನಾನು ಯೂಸ್ ಮಾಡೋ ಟ್ರಿಕ್ಕು ಇದು ಕಾರ್ನ್ಫ್ಲೇಕ್ಸ್ ಬರುತ್ತಲ್ಲ ತಿನ್ನೋದು ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದೆ ಅದನ್ನು ಕೋಟ್ ಮಾಡಬೇಕಷ್ಟೇ ಮಸಾಲೆಗೆ ಏನೇನು ಹಾಕ್ಕೊಂಡಿರ್ತೀವಿ ಅಷ್ಟೇ ಅದಕ್ಕೆ ಏನೇನು ಹಾಕಿದೆ ಅಂದರೆ ತೇಜು ಚಿಕನ್ ಕಬಾಬ್ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನು ಉಪ್ಪು ಖಾರ ಒಂದು ಮೊಟ್ಟೆ ಅಷ್ಟು ಹಾಕಿ 4 hours ಮ್ಯಾರಿನೇಟ್ ಮಾಡಿಡಬೇಕು ನೆಕ್ಸ್ಟ್ ಫ್ರೈ ಮಾಡಬೇಕಾದ್ರೆ ಈ ಥರ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಿದ್ರೆ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಬಿಸ್ಕೆಟ್ ರೀತಿಯಲ್ಲಿ ಕ್ರಿಸ್ಪಿಯಾಗಿರುತ್ತೆ ನಾರ್ಮಲ್ಗಿಂತ ಚೆನ್ನಾಗಿ ಬರುತ್ತೆ ಊಟ ಆಯಿತು ಸ್ನೇಹಿತರೆ ಮಲ್ಕೊಳ್ಳೋ ಟೈಮು ಮಲ್ಕೊಳ್ಳೋ ಮುಂಚೆ ಬ್ರಷ್ ಮಾಡಬೇಕು ಮಕ್ಕಳು ಹೇಳ್ಕೊಡಿ ನೀವು ಕೂಡ ಮಾಡಿ ಒಂದು ಸಾರಿ ಹಲ್ಲಿನ ಪ್ರಾಬ್ಲಮ್ ಶುರು ಆದರೆ ಅದನ್ನು ಸಾಲ್ವ್ ಮಾಡೋದು ಕಷ್ಟ ಸೊ ಈಗ ಹೋಗ್ಬಿಟ್ಟು ಬ್ರಷ್ ಮಾಡಿ ನಮ್ಮ ನೈಟ್ ರುಟೀನ ಮುಗಿಸ್ಬಿಟ್ಟು ಮಲ್ಕೊಳ್ತೀವಿ ಇವತ್ತಿನ ನಮ್ಮ ದಿನ ಹೀಗೋಯ್ತು ನಾನು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸಿದ್ನಲ್ಲ ಅದನ್ನು ಒಂದು ಸಾರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾರ್ಮಲ್ ಕೂಡ ಅದ್ರ ಜೊತೆ ತಿಂದು ನೋಡಿ ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ನೀವು ಲೈವಿನ ನೋಡಿಲ್ಲ ಅಂದರೆ ನೋಡಿ ಅದರಲ್ಲಿ ಗಿವ್ ಅವೇನ ಅನೌನ್ಸ್ ಮಾಡಿದ್ದೀನಿ ನೋಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ ಪಾರ್ಟಿಸಿಪೇಟ್ ಮಾಡಿ ಆಲ್ರೆಡಿ 200 ಕ್ರಾಸ್ ಆಗಿಬಿಟ್ಟಿದೆ ಮೇಲ್ಸ್ ನನಗೆ ರಿಸೀವ್ ಆಗಿರೋದು ಸೊ ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಲಿ ಬೈ ಸ್ನೇಹಿತರೆ